हाय हलो नमस्कार वीक्षकरे देशद राज्यद महिळेयरिगे केंद्र सरकारदिंद इल्लिदे बर्जरी गुड न्यूज गुड न्यूज गुड न्यूज हौदु केंद्र सरकारवु अदरल्लू मुख्यवागि महिळेयरिगागि विशेषवाद योजनेयन्न जारिगे तंदिद्दु इदे एप्रिल 1ರಿಂದ महिळा सम्मान उळिताय योजनेयन्न जारिगे तंदिद्दु अति हेच्चिन बड्डि दरवन्न ई योजनेयडियल्लि देशद राज्यद महिळेयरिगे नीडलाग्ता इदे ಬನ್ನಿ ವೀಕ್ಷಕರೇ ಹಾಗಾದರೆ ಆ ಯೋಜನೆ ಯಾವುದು ಅದರಿಂದ ನಿಮಗೆ ಸಿಗುವ ಲಾಭವೆಷ್ಟು ಯಾವ ರೀತಿ ಉಳಿತಾಯ ಮಾಡಬಹುದು ಯಾರೆಲ್ಲ ಮಾಡಬಹುದು ಇದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಾವು ನಿಮಗೆ ತಿಳಿಸಿಕೊಡುತ್ತೇವೆ ಹೌದು ವೀಕ್ಷಕರೇ ಕೇಂದ್ರ ಸರ್ಕಾರವು ಈ ಬಾರಿಯ 2023-24ನೇ ಸಾಲಿನ ಬಜೆಟ್ನಲ್ಲಿ ಮಹಿಳೆಯರು ಹಾಗೂ ಹೆಣ್ಣು ಮಕ್ಕಳಿಗಾಗಿ ವಿಶೇಷ ಬಜೆಟ್ ಒಂದನ್ನು ಪರಿಚಯಿಸಿದೆ ಆ ಯೋಜನೆ ಹೆಸರೇ ಮಹಿಳಾ ಸಮ್ಮಾನ್ ಉಳಿತಾಯ ಪ್ರಮಾಣಪತ್ರ ಯೋಜನೆ ಹಾಗಾಗಿ ಈ ಯೋಜನೆಯಲ್ಲಿ ಬರೋಬ್ಬರಿ 7 ರೂಪಾಯಿ 50 ಪೈಸೆ ಅಂದ್ರೆ ಅತ್ಯಂತ ಹೆಚ್ಚಿನ ಬಡ್ಡಿ ದರವನ್ನ ನೀಡಲಾಗ್ತಾ ಇದ್ದು ಈ ಯೋಜನೆ ಅವಧಿ 2 ವರ್ಷದ್ದಾಗಿದೆ ಬನ್ನಿ ಹಾಗಾದ್ರೆ ಈ ಯೋಜನೆಯ ವೈಶಿಷ್ಟ್ಯಗಳನ್ನು ನೋಡೋಣ ಈ ಯೋಜನೆಯಲ್ಲಿ ಕನಿಷ್ಠ ನೀವು 1000 ರೂಪಾಯಿ ಗರಿಷ್ಠ 2 ಲಕ್ಷದವರೆಗೆ ಹಣವನ್ನ ಹೂಡಿಕೆ ಮಾಡಬಹುದಾಗಿದ್ದು ಇದರ ಅವಧಿ 2 ವರ್ಷದ್ದಾಗಿರುತ್ತೆ ಇನ್ನು ಈ ಯೋಜನೆಯಲ್ಲಿ ವಾರ್ಷಿಕವಾಗಿ ಬಡ್ಡಿ ದರ 7 ರೂಪಾಯಿ 50 ಪೈಸೆ ಅಂದ್ರೆ 7.5 ಬಡ್ಡಿ ದರವನ್ನ ಕೇಂದ್ರ ಸರ್ಕಾರ ನೀಡುತ್ತದೆ ಈ ಯೋಜನೆ ಅಡಿಯಲ್ಲಿ ಹೆಣ್ಣು ಮಕ್ಕಳು ಮತ್ತು ಮಹಿಳೆಯರು ಖಾತೆಯನ್ನು ತೆರೆಯಬಹುದು ಅಂದ್ರೆ ಪುರುಷರಿಗೆ ಈ ಯೋಜನೆ ಅಡಿ ಯಾವುದೇ ರೀತಿಯ ಅವಕಾಶ ಇರುವುದಿಲ್ಲ ಇನ್ನು ಈ ಯೋಜನೆಯು ದಿನಾಂಕ 1/4/2023 ರಿಂದ ಪ್ರಾರಂಭವಾಗಿ 31/3/2025 ರವರೆಗೆ ಖಾತೆಯನ್ನು ತೆರೆಯಲಿಕ್ಕೆ 2 ವರ್ಷಗಳವರೆಗೆ ಅವಕಾಶವಿದ್ದು 2 ಲಕ್ಷ ರೂಪಾಯಿಗಳವರೆಗೆ ಗರಿಷ್ಠ ಹಣವನ್ನು ನೀವು ಒಬ್ಬರು ಈ ಯೋಜನೆಯಲ್ಲಿ ಹೂಡಿಕೆ ಮಾಡಬಹುದಾಗಿದೆ ಇನ್ನು ಅಸ್ತಿತ್ವದಲ್ಲಿರುವ ಖಾತೆ ಹಾಗೂ ಇನ್ನೊಂದು ಖಾತೆಯನ್ನು ತೆರೆಯುವ ನಡುವೆ 3 ತಿಂಗಳ ಸಮಯದ ಅಂತರ ಇರಬೇಕು ಅಂದ್ರೆ ನೀವೇನಾದರೂ 2 ಲಕ್ಷ ರೂಪಾಯಿ ಬದಲು 1 ಲಕ್ಷ ರೂಪಾಯಿ 2 ಖಾತೆಯನ್ನು ತೆರೆಯಬೇಕಾದ್ರೆ ಈ 2 ಖಾತೆಗಳ ನಡುವೆ ಕನಿಷ್ಠ 3 ತಿಂಗಳ ಅಂತರ ಇರಬೇಕು ಈ ಠೇವಣಿಯು ತೆರೆದ ದಿನಾಂಕದಿಂದ 2 ವರ್ಷಗಳು ಪೂರ್ಣಗೊಂಡ ನಂತರ ಪಕ್ವವಾಗುತ್ತದೆ ಅಂದ್ರೆ 2 ವರ್ಷಗಳ ನಂತರ ನಿಮಗೆ ಮೆಚುರಿಟಿ ಆಗುತ್ತೆ ಖಾತೆದಾರರು ಖಾತೆಯನ್ನು ತೆರೆದ ದಿನಾಂಕದಿಂದ 1 ವರ್ಷದ ಅವಧಿಗೆ ಅಂದ್ರೆ 1 ವರ್ಷದ ಅವಧಿ ಮುಗಿದ ನಂತರ ಅದರ ಖಾತೆಯ ಮುಕ್ತಾಯದ ಮೊದಲ ಅರ್ಹ ಬ್ಯಾಲೆನ್ಸ್ ನ ಗರಿಷ್ಠ 40%ದವರೆಗೆ ಒಂದು ಬಾರಿ ಹಿಂಪಡೆಯಲು ನೀವು ಅರ್ಹರಾಗುತ್ತೀರಿ ಅಂದ್ರೆ ನೀವು ಠೇವಣಿ ಇಟ್ಟ 1 ವರ್ಷದ ನಂತರ ಶೇಕಡಾ 40%ರಷ್ಟು ಹಣವನ್ನು ನೀವು ಅವಶ್ಯಕತೆ ಇದ್ದರೆ ಹಿಂಪಡೆಯಬಹುದು ಇನ್ನು ಖಾತೆದಾರರ ಮರಣದ ನಂತರ ಅಥವಾ ಗಾರ್ಡಿಯನ್ ಮರಣದಂತಹ ಸಂದರ್ಭಗಳಲ್ಲಿ ಹಾಗೂ ಖಾತೆದಾರರ ಮರಣಾಂತಿಕ ಕಾಯಿಲೆಗಳ ಸಂದರ್ಭದಲ್ಲಿ ವೈದ್ಯಕೀಯ ನೆರವಿಗಾಗಿ ಈ ಖಾತೆಯನ್ನು ನೀವು ಅಕಾಲಿಕವಾಗಿ ಮುಚ್ಚಬಹುದು ಅಂದ್ರೆ ಇವೆಲ್ಲ ಕಾರಣಗಳಿಗಾಗಿ ನೀವು ಮಧ್ಯದಲ್ಲಿಯೇ ಈ ಖಾತೆಯನ್ನು ಕ್ಲೋಸ್ ಮಾಡಿ ಹಣವನ್ನು ಹಿಂಪಡೆಯಬಹುದಾಗಿದೆ ಇನ್ನು ಈ ಖಾತೆಯನ್ನು ಅಕಾಲಿಕವಾಗಿ ಈ ಮೇಲಿನ ಕಾರಣಕ್ಕಾಗಿ ಮುಚ್ಚಿದರೆ ಅಸಲು ಮೊತ್ತದ ಮೇಲಿನ ಬಡ್ಡಿಯನ್ನು ಈ ಯೋಜನೆಗೆ ಅನ್ವಯಿಸುವ ದರದಲ್ಲಿ ಪಾವತಿಸಲಾಗುತ್ತದೆ ಅಂದರೆ ನೀವು ಇಟ್ಟಂತಹ ಹಣಕ್ಕೆ 7.50 ರೂಪಾಯಿ ಬಡ್ಡಿ ದರದಲ್ಲಿ ಬಡ್ಡಿಯನ್ನು ಹಾಕಿ ಹಣವನ್ನು ಮಧ್ಯದಲ್ಲಿ ಖಾತೆಯನ್ನು ಕ್ಲೋಸ್ ಮಾಡಿದಾಗಲೂ ಸಹ ನೀಡಲಾಗುತ್ತದೆ ಅದೇ ರೀತಿ ಈ ಮೇಲಿನ ಕಾರಣ ಹೊರತುಪಡಿಸಿ ಬೇರೆ ಯಾವುದೇ ಕಾರಣಕ್ಕಾಗಿ ಖಾತೆಯನ್ನು ತೆರೆದ ದಿನಾಂಕದಿಂದ 6 ತಿಂಗಳು ಪೂರ್ಣಗೊಂಡ ನಂತರ ಯಾವುದೇ ಸಮಯದಲ್ಲಿ ಖಾತೆಯನ್ನು ಅಕಾಲಿಕವಾಗಿ ಮುಚ್ಚಬಹುದು ಅಂದರೆ ನೀವು 6 ತಿಂಗಳ ನಂತರ ಯಾವುದೇ ಕಾರಣಕ್ಕಾದರೂ ಸಹ ಈ ಖಾತೆಯನ್ನು ಕ್ಲೋಸ್ ಮಾಡಲು ಅವಕಾಶವಿದ್ದು ಆದರೆ ಇಂತಹ ಸಂದರ್ಭದಲ್ಲಿ ಈ ಯೋಜನೆಯಲ್ಲಿ ನಿರ್ದಿಷ್ಟಪಡಿಸಿದ ಬಡ್ಡಿ ದರದಲ್ಲಿ ಶೇಕಡಾ 2%ರಷ್ಟನ್ನು ಕಡಿತ ಮಾಡಿ ಕೊಡ್ತಾರೆ ಅಂದರೆ 7.50 ರೂಪಾಯಿ ಇರುವ ಬಡ್ಡಿಯಲ್ಲಿ 2% ಕಟ್ ಮಾಡಿ 5.50 ರೂಪಾಯಿ ಬಡ್ಡಿ ದರವನ್ನು ನಿಮಗೆ ನೀಡಲಾಗುತ್ತದೆ ಇದು ಕೇವಲ ಖಾತೆ ತೆರೆದು 6 ತಿಂಗಳ ನಂತರ ಯಾವುದೇ ಕಾರಣಕ್ಕಾಗಿ ನೀವು ಖಾತೆಯನ್ನು ಬಂದ್ ಮಾಡಿದಾಗ ಮಾತ್ರ ಈ ನಿಯಮ ಅನ್ವಯವಾಗುತ್ತದೆ ಹಾಗಾದರೆ ಬನ್ನಿ ವೀಕ್ಷಕರೇ ನೀವು ಎಷ್ಟು ಹಣವನ್ನು ಹೂಡಿದರೆ ಎಷ್ಟು ಬಡ್ಡಿ ದೊರೆಯುತ್ತದೆ ಎಂಬುದನ್ನು ನೋಡೋಣ ನೀವೇನಾದರೂ 1000 ರೂಪಾಯಿಯನ್ನು ಇನ್ವೆಸ್ಟ್ ಮಾಡಿದರೆ 2 ವರ್ಷಗಳ ನಂತರ ನಿಮಗೆ 1154 ರೂಪಾಯಿ ಸಿಗುತ್ತೆ ಅದೇ ರೀತಿ 10000 ರೂಪಾಯಿಗಳನ್ನು ನೀವೇನಾದರೂ ಇನ್ವೆಸ್ಟ್ ಮಾಡಿದ್ದಾದರೆ 11556 ರೂಪಾಯಿಗಳು 2 ವರ್ಷದ ನಂತರ ಸಿಗುತ್ತೆ ಅದೇ ರೀತಿ ನೀವೇನಾದರೂ 50000 ರೂಪಾಯಿಯನ್ನು ಇನ್ವೆಸ್ಟ್ ಮಾಡಿದರೆ 57781 ರೂಪಾಯಿ ದೊರೆಯುತ್ತೆ ನೀವೇನಾದರೂ 1 ಲಕ್ಷ ರೂಪಾಯಿಯನ್ನು ಇನ್ವೆಸ್ಟ್ ಮಾಡಿದ್ದೇ ಆಗಿದ್ದರೆ 115563 ರೂಪಾಯಿ ಮೆಚುರಿಟಿ ಹಣ ದೊರೆಯುತ್ತದೆ ಒಂದು ವೇಳೆ ನೀವು ಗರಿಷ್ಠ 2 ಲಕ್ಷ ರೂಪಾಯಿಯನ್ನು ಇನ್ವೆಸ್ಟ್ ಮಾಡಿದ್ದೇ ಆಗಿದ್ದರೆ ನಿಮಗೆ 2,31,125 ರೂಪಾಯಿಗಳ ಮೆಚುರಿಟಿ ಹಣ ದೊರೆಯುತ್ತದೆ ಇದೊಂದು ಕೇಂದ್ರ ಸರ್ಕಾರ ಜಾರಿಗೆ ತಂದಿರುವ ಅತ್ಯುತ್ತಮ ಯೋಜನೆಯಾಗಿದ್ದು ಹೆಣ್ಣು ಮಕ್ಕಳ ಸಬಲೀಕರಣಕ್ಕಾಗಿ ಈ ಯೋಜನೆಯನ್ನು ಜಾರಿಗೆ ಮಾಡಲಾಗಿದೆ ಇನ್ನೇಕೆ ತಡ ನಿಮ್ಮ ಹಣವನ್ನು ಅತಿ ಹೆಚ್ಚು ಬಡ್ಡಿ ದರ ಬರುವ ಯೋಜನೆಯಲ್ಲಿ ತೊಡಗಬೇಕೇ ಹಿಂದೆ ಈ ಯೋಜನೆಯಲ್ಲಿ ಹಣವನ್ನು ತೊಡಗಿಸಿ ಅತಿ ಹೆಚ್ಚಿನ ಲಾಭವನ್ನು ಪಡೆಯಿರಿ ಈ ವಿಡಿಯೋ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಈ ವಿಡಿಯೋಕ್ಕೊಂದು ಲೈಕ್ ಕೊಡಿ ಅದೇ ರೀತಿ ದೇಶದ ರಾಜ್ಯದ ಪ್ರತಿಯೊಬ್ಬ ಮಹಿಳೆಯರಿಗೆ ಈ ಯೋಜನೆ ತಲುಪುವವರೆಗೂ ತಪ್ಪದೆ ವ್ಯಾಟ್ಸಾಪ್ ಫೇಸ್ಬುಕ್ ಮುಖಾಂತರ ಶೇರ್ ಮಾಡಿ ಮಾಹಿತಿಯನ್ನು ಹಂಚಿಕೊಳ್ಳಿ ವಿಡಿಯೋವನ್ನು ನೋಡಿದ್ದಕ್ಕಾಗಿ ಧನ್ಯವಾದಗಳು ಶುಭ ದಿನ ನೀವಿನ್ನು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ತಕ್ಷಣವೇ ಕೆಳಗಿರುವ ರೆಡ್ ಬಟನ್ ಒತ್ತುವ ಮೂಲಕ ಸಬ್ಸ್ಕ್ರೈಬ್ ಆಗಿ ಅದೇ ರೀತಿ ಪಕ್ಕದಲ್ಲಿರುವ ಬೆಲ್ ಬಟನ್ ಒತ್ತುವ ಮೂಲಕ ಇಂತಹ ಹಲವಾರು ವಿಡಿಯೋಗಳನ್ನು ಉಚಿತವಾಗಿ ಪಡೆಯಿರಿ